ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇಮೇಲನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಲಾಗಿನ್ ಆಗಿರುವಂಥ ಇಮೇಲನ್ನು ಇನ್ಮೇಲೆ ಚೇಂಜ್ ಮಾಡ್ಬೋದು. ನಿಮಗೆ ಬೇಕಾದ ಹೊಸ ಒಂದು ಇಮೇಲನ್ನು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಡೇಟನ್ನು ಮಾಡ್ಬೋದು. ನಿಮ್ಮೊಂದು ಹಳೆಯ ಮೇಲ್ ಹೆಚ್ಚು ಸೆಕ್ಯೂರ್ ಆಗಿಲ್ಲ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಇದೀಗ ಹೊಸ ಮೇಲನ್ನು ಅಪ್ಡೇಟ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಓಪನ್ ಮಾಡಿ. ನಿಮ್ಮೊಂದು ಪ್ರೊಫೈಲನ್ನು ಓಪನ್ ಮಾಡಿ. ಪ್ರೊಫೈಲ್ ಓಪನ್ ಆದಮೇಲೆ ಸ್ನೇಹಿತರೆ, ಮೇಲ್ಗಡೆ 3 ಲೈನ್ಸ್ ಇರುತ್ತೆ. ಈ ಒಂದು ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಅಕೌಂಟ್ ಸೆಂಟರ್ ಅಂತ ಇರುತ್ತೆ, ಮೊದಲನೇದು ಆಪ್ಷನ್ನು. ಈ ಒಂದು ಅಕೌಂಟ್ ಸೆಂಟರ್ ಆಪ್ಷನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿ. ಆನಂತರ ಇನ್ಸ್ಟಾಗ್ರಾಮ್ ಅಕೌಂಟ್ ಸೆಂಟರ್ ಓಪನ್ ಆಗುತ್ತೆ ಸ್ನೇಹಿತರೆ. ಆನಂತರಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಮೊದಲನೇ ಒಂದು ಆಪ್ಷನ್ನು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಸೆಕ್ಯೂರಿಟಿ ಚೆಕ್ಸ್ ಅಂತ ಇರುತ್ತೆ. ಇಲ್ಲಿ ಲಾಸ್ಟ್ನೇ ಒಂದು ಆಪ್ಷನ್ನು ಸೆಕ್ಯೂರಿಟಿ ಚೆಕಪ್ ಅಂತ, ಈ ಒಂದು ಸೆಕ್ಯೂರಿಟಿ ಚೆಕಪ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಎರಡನೇ ಒಂದು ಆಪ್ಷನ್ನು ಇಮೇಲ್ ಅಂತ, ಈ ಒಂದು ಇಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಮೇಲನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ಇಮೇಲಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿರುವಂಥ ಇಮೇಲ್ ಅಕೌಂಟ್ ಇಲ್ಲಿ ಎಂಟರ್ ಆಗಿರುತ್ತೆ. ಈ ಒಂದು ಅಕೌಂಟನ್ನು ಡಿಲೀಟ್ ಮಾಡಿ. ಡಿಲೀಟ್ ಆದ ನಂತರ ಸ್ನೇಹಿತರೆ, ಹೊಸ ಒಂದು ಇಮೇಲನ್ನು ನೀವಿಲ್ಲಿ ಎಂಟರ್ ಮಾಡಿ. ಅಂದರೆ ನೀವು ಯಾವ ಒಂದು ಇಮೇಲ್ ಅಕೌಂಟನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಆ್ಯಡ್ ಮಾಡಬೇಕಂದ್ರೆ, ಅಪ್ಡೇಟ್ ಮಾಡಬೇಕಂತ ಇದ್ದೀರಾ, ಆ ಒಂದು ಇಮೇಲ್ ಅಕೌಂಟನ್ನು ನೀವಿಲ್ಲಿ ಎಂಟರ್ ಮಾಡಿ. ಹೊಸ ಒಂದು ಇಮೇಲ್ ಅಕೌಂಟ್ ಎಂಟರ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಎಂಟರ್ ಮಾಡಿರುವಂಥ ಇಮೇಲ್ ಅಕೌಂಟ್ಗೆ ಕನ್ಫರ್ಮೇಷನ್ ಕೋಡ್ ಬರುತ್ತೆ. ಆ ಒಂದು ಕೋಡನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಇಮೇಲಲ್ಲಿ ಬಂದಿರುವಂಥ ಕೋಡನ್ನು ಕರೆಕ್ಟಾಗಿ ಇಲ್ಲಿ ಬಂದು ಫಿಲ್ ಮಾಡಿ. ಫಿಲ್ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾನೊಂದು ಇಮೇಲ್ ಅಪ್ಡೇಟ್ ಆಗಿದೆ ನೋಡ್ತಾ ಇರ್ಬೋದು ನೀವಿಲ್ಲಿ, ಯುವರ್ ಇಮೇಲ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಅಂತ. ಆನಂತರ ಸ್ನೇಹಿತರಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನನ್ನೊಂದು ಇಮೇಲ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೊಸ ಒಂದು ಇಮೇಲ್ ಅಕೌಂಟನ್ನು ಅಪ್ಡೇಟ್ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.